पाइनापल पायसा पाइनापल पायसा हेंग माडोदंत बनी तोस्तीवी कुकर इट्कोळ्ळि कुकरल्ली नानु अर्ध केजी सब्बक्की हाकोंता इरोदु ಏನಕ್ಕೆ ನಾವು ಅರ್ಧ ಕೆ ಜಿ ಸಬ್ಬಕ್ಕಿ ಹಾಕ್ಕೊತಾ ಇರೋದಂದರೆ ಇವತ್ತು ನವರಾತ್ರಿ ಸ್ಪೆಷಲು. ಇವತ್ತು ಫಸ್ಟ್ ಡೇ ನಾವು ದೇವಸ್ಥಾನದಲ್ಲಿ ಹೋಗಿ ಎಲ್ರಿಗೂ ಪ್ರಸಾದ ಕೊಡ್ತೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಬ್ಬಕ್ಕಿ, ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳಿ, ನೀರು ಬಂದು ಒಂದು 3 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನೀರು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ ಮುಚ್ಚಿಟ್ಕೊಂಡು ಒಂದು ವಿಷಿಲ್ ಬರೋ ತನಕ ವೇಯ್ಟ್ ಮಾಡೋಣ. ಇವಾಗ ಒಂದು ವಿಷಿಲ್ ಬಂತು, ಸ್ಟವ್ ಆಫ್ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಒಂದು ಬಾಂಡ್ಲಿಯಲ್ಲಿ ಪೈನಾಪಲ್ ಬಂದು 3 ಪೈನಾಪಲ್ಲು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಪೈನಾಪಲ್ ಬಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದರಲ್ಲಿ 1 ಕೆಜಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಬಂದು ನೀರು ಬಿಟ್ಕೊಳತ್ತೆ, ಅದುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ತೋರಿಸ್ತಾ ಇದ್ದೀವಿ, ಈ ಥರ ನೀರು ಬಿಟ್ಕೊಳತ್ತೆ. ಇವಾಗ ಇದರಲ್ಲಿ ಪೈನಾಪಲ್ 2 ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೈನಾಪಲ್ ಪಾಯಸ ಬಂದು ತುಂಬ ಟೇಸ್ಟಾಗಿರುತ್ತೆ. ದೇವ್ರಿಗೆ ನೈವೇದ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಇವಾಗ ಫುಡ್ ಕಲರು ಒಂದು 2 ಪಿಂಚ್ ಹಾಕಿದ್ರೆ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಯೋ ತನಕ ವೇಯ್ಟ್ ಮಾಡಬೇಕು. ಕುದಿಯುವಾಗ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇದೆ. ಕುದ್ದಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ವೆನಿಲಾ ಎಸೆನ್ಸು ಒಂದು 1/2 ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಯಾವ ಪಾತ್ರೆಯಲ್ಲಿ ನಾವು ಪಾಯಸ ಮಾಡ್ತೀವೋ ಅದೇ ಪಾತ್ರೆಯಲ್ಲಿ ಸಬ್ಬಕ್ಕಿ ಬೇಯಿಸ್ಕೊಂಡಿರ್ತೀವಲ್ಲ, ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡು ಇದರಲ್ಲಿ 3 ಲೀಟ್ರ್ ಹಾಲು ಹಾಕ್ಕೊಬೇಕು. ನಿಮಗೆ ಕಾಯಿಸಿರೋ ಹಾಲು ಇದ್ರೂ ಓಕೆ, ಇಲ್ಲ ಹಂಗೆ ಬೇಕಾದ್ರೆ ಹಾಲು ಹಾಕ್ಕೊಬೋದು. ಯಾಕೆಂದರೆ ತಿರ್ಗ ನಾವು ಹಾಲು ಬದಿ ಕುದಿ ತನಕ ವೇಯ್ಟ್ ಮಾಡ್ತೀವಲ್ಲ, ಅದಕ್ಕೆ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹಾಲು ಬದಿ ಕುದಿತಾ ಇರಲಿ. ಇವಾಗ ಒಂದು ಕಡೆ ಬಾಂಡ್ಲಿಯಲ್ಲಿ ತುಪ್ಪ 1/2 ಲೀಟ್ರ್ ಹಾಕ್ಕೊಳ್ಳೋಣ. 250 ml ತುಪ್ಪ. ಇದರಲ್ಲಿ ಗೋಡಂಬಿ ಬಂದು 1 ಕಪ್ ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಬಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಪೈನಾಪಲ್ ಪಾಯಸ ಬಂದು ಡಿಫ್ರೆಂಟಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬ ಇಷ್ಟಪಡ್ತಾರೆ ಎಲ್ಲರೂ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕಾಯಿ ಬಂದು 1 ಕಪ್ ಕಾಯಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. 1 ಕಪ್ ಹಾಕ್ಕೊಳ್ಳಿ. ಇವಾಗ 1 ಕಪ್ ಕಾಯಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಡಂಬಿನೂ ಕಾಯಿನೂ ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಆಗಿದೆ. ನೋಡಿ, ಹಾಲು ಬಂದು ಚೆನ್ನಾಗಿ ಕುದೀತಾ ಇದೆ. ಕುದ್ದಿದ ತಕ್ಷಣ ಆಫ್ ಮಾಡಿಕೊಂಡು ಇವಾಗ ನಾವು ಫ್ರೈ ಮಾಡ್ಕೊಂಡಿರ್ತೀವಿ. ಫ್ರೈ ಮಾಡಿಕೊಂಡಿರೋ ಗೋಡಂಬಿ ಕಾಯಿ ಬಂದು ಹಾಕ್ಕೊಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ. ಬಾದಾಮ್ ಹಾಲು ಥರ ಇದೆ ನೋಡಿ. ನೋಡಿ, ಇವಾಗ ಈ ಥರ ಆಗಿದ ತಕ್ಷಣ ನಾವು ಪೈನಾಪಲ್ ಸಿರಪ್ ಮಾಡಿಟ್ಟಿರ್ತೀವಲ್ಲ, ಇವಾಗ ಅದರಲ್ಲಿ ಹಾಕ್ಕೊಬೇಕು. ನೋಡಿ, ನಾನು ತೋರಿಸ್ತೀನಿ ಬೇಕಾರೆ. ನೋಡಿ, ಹಾಲು ತಣ್ಣಗಾದಮೇಲೆ ಹಾಕ್ಕೊಬೇಕು.
ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪೈನಾಪಲ್ ಪಾಯಸ ರೆಡಿ. ತುಂಬ ಟೇಸ್ಟಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಡಿಫ್ರೆಂಟ್ ಆದ ಪಾಯಸ ರೆಡಿ, ಪೈನಾಪಲ್ ಪಾಯಸ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಾ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ